ನಮಸ್ಕಾರ ರೀ ಪಾ ಎಲ್ಲರಿಗೂ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತಿರಲ್ವ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾಕಂದ್ರೆ ಉತ್ತರ ಕರ್ನಾಟಕದಾಗ ಬಹಳ ಬೆಳಕಿಗೆ ತಂದಂಥ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಬಹಳ ಬೆಳೆ ಆಕತೈತಿ ಅದರ ಸಲುವಾಗಿ ಇವತ್ತು ನಾವೇನು ಮಾಡಿದ್ದು ಗೊತ್ತೈತೇನ್ರಿ ಕರ್ನಾಟಕ ರಾಜ್ಯದ ಅಬಕಾರಿ ಸಚಿವರಾದಂಥ ಆರ್ ಬಿ ತಿಮ್ಮಾಪುರ್ ಜೊತೆ ಮಾತುಕತೆ ಆರ್ ಬಿ ತಿಮ್ಮಾಪುರ್ ಅವರು ಗೊತ್ತಾಯ್ತಲ್ಲ ನಿಮಗೆ ಸರಳ ಸಜ್ಜನಿಕೆಯ ರಾಜಕಾರಣಿ ಸಂಭಾಯಿತ ವ್ಯಕ್ತಿ ಎಲ್ಲರಿಗೂ ಉಪಕಾರ ಮಾಡುವಂಥ ವ್ಯಕ್ತಿ ಯಾರೋ ಹೋದರೂ ಸೌಜನ್ಯದಿಂದ ಮಾತನಾಡುವಂಥ ವ್ಯಕ್ತಿ ಹಂತ ಮಂತ್ರಿಗಳು ನಮಗೆ ಬೇಕು ಅಂಥೇಳಿ ನಾವು ಅನೇಕ ಎಷ್ಟೋ ವಿಡಿಯೋಗಳನ್ನ ಮಾಡಿದ್ದೀವಿ ಅದರ ಜೊತೆಗೆ ಅವ್ರ ಜೊತೆ ಯಾರು ಇರ್ತಾರ ಉದ್ಯೋಗಪತಿ ಉದುಪೋಡಿಯವರು ನಾಗರಿಕರು ಇರ್ತಾರ ಸಮಾಜ ಸೇವಕರು ರಾಜು ಭಾಗವಾನ್ರು ಇರ್ತಾರ್ರಿ ನೇರವಾಗಿ ನಾವು ಒಂದು ಅರ್ಧ ಗಂಟೆ ಅವ್ರ ಜೊತೆ ಚರ್ಚೆ ಮಾಡುವಾಗ ಕಾಕಾ ನೀ ಹೇಳಿದ ಭವಿಷ್ಯ ನಿಜಾತು ನಾಲ್ಕು ಭವಿಷ್ಯ ಹೇಳಿದ್ದಿ ನಾನು ಆ ನಾಲ್ಕು ಭವಿಷ್ಯ ನಿಜ ಅದು ತೆಗೆಟು ಸಿಗ್ತೈತೆ ಆರಿಸಿ ಬರ್ತಾರೆ ಮಂತ್ರಿ ಆಗ್ತಾರೆ ಉಸ್ತುವಾರಿ ಸಚಿವರಾಗ್ತಾರೆ ಇವು ನಾಲ್ಕು ಇಷ್ಟೊಂದು ಹೆಮ್ಮೆಯಿಂದ ಹೇಳಿದರು ಆರ್ ಬಿ ತಿಮ್ಮಾಪುರ್ ಆ ದೃಶ್ಯವನ್ನು ನಾವು ಚಿತ್ರೀಕರಣ ಮಾಡಿದ್ದು ನಾವು ಏನು ಮಾತಾಡಿದ್ದೀವಿ ಅನ್ನೋ ತೋರಿಸಾಕತ್ತೀನಿ ಏನು ಎರಡನೇ ಬಾರಿ ಹೋಗ್ತಾನೆ ನೋಡ್ರಿ ಎಲ್ಲಿ ಕರ್ನಾಟಕ ರಾಜ್ಯದ ಮಹಿಳಾ ರತ್ನ ಅಂದೇ ಗುರುತಿಸಲ್ಪಡುತ್ತಿರುವ ಉತ್ತರ ಕರ್ನಾಟಕದ ಚೆನ್ನಮ್ಮ ಅನ್ನಾಕತ್ತಾರ ಜನ ಆ ಚೆನ್ನಮ್ಮನ ನಾಡಿನಲ್ಲಿ ಇಂಥ ಒಂದು ಚೆನ್ನಮ್ಮ ಹುಟ್ಟ್ಯಾಳ ಆ ಚೆನ್ನಮ್ಮನೇ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಅಭಿವೃದ್ಧಿ ಮಂತ್ರಿಯಾಗಿ ವಿಕಲಚೇತನರ ಅಂಗವಿಕಲರ ಮಂತ್ರಿಯಾಗಿ ಇವತ್ತು ಅಧಿಕಾರ ತೆಗೆದುಕೊಂಡಿದ್ದು ಬಹಳ ಖುಷಿಯಾಗತೈತಿ ಆದರೆ ಅವರಿಗೆ ಒಂದು ಸಣ್ಣ ಸಲಹೆ ಕೊಟ್ಟಿವಿ ನಾವು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಇದೇ ಕಿತ್ತೂರು ನಾಡಿನಿಂದ ಕಿತ್ತೂರಿನ ಜನ್ಮಸ್ಥಳ ಕಿತ್ತೂರು ಚೆನ್ನಮ್ಮನ ವಂಶ ಆಳಿದಂಥ ಅದೇ ಕಿತ್ತೂರಿನಿಂದ ಉದ್ಘಾಟನೆ ಮಾಡ್ಬೇಕಕ್ಕ ಅನ್ನ ಅಂತಲೇ ಮಾಡ್ತನಕ ಅಕ್ಕ ಅಂತಾಳ ಅದೇ ಅಕ್ಕ ನೋಡ್ರಿ ಮಂತ್ರಿ ಅಂದ ತಕ್ಷಣ ಎಲ್ಲರೂ ಭಾಳ ಖುಷಿ ಪಡ್ತಾರೆ ಏನು ಮಂತ್ರಿ ಆಗ್ಯಾರ ಅವರೇನೀಗ ರಾಜ ವೈಭವ್ ಆರಾಮ ಮಜಾ ಮಾಡಾಕತ್ತಾರಂಥೇಳಿ ಆದರೆ ದೈನಂದಿನವಾಗಿ ಅವ್ರದ್ದು ಕಷ್ಟ ನಷ್ಟಗಳ ಬಗ್ಗೆ ಇವತ್ತು ಹೇಳ್ತೀನಿ ಸಾವಿರಾರು ಜನ ಬರ್ತಾರ ಪಾಪ ಏನು ವಿಚಾರ ಮಾಡಬೇಕು ಎಷ್ಟು ಮಂದಿಗೆ ಸಮಾಧಾನ ಪಡಬೇಕು ಎಷ್ಟೋ ಜನ ಬರ್ತಾರ ತಮ್ಮ ಕ್ಷೇತ್ರದ ಜನ ಅಹವಾಲು ತೆಗೆದುಕೊಂಡು ಅನೇಕ ಜನ ಬರ್ತಾರ ಅಧಿಕಾರಿಗಳು ಬರ್ತಾರ ವರ್ಗಾವಣೆ ಅಲ್ಲಿ ನನಗೆ ವರ್ಗಾವಣೆ ಬೇಕು ಇಲ್ಲಿ ವರ್ಗಾವಣೆ ಬೇಕು ಪ್ರತಿಯೊಂದು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿಯ ಅನೇಕ ಅಹ್ವಾಲಗಳನ್ನು ಸ್ವೀಕಾರ ಮಾಡಿ ಎಂಥ ಮೆಮ್ರಿ ಪವರ್ ಇರ್ತೈತಿ ಅವ್ರಿಗೆ ದೇವರು ಎಲ್ಲರಿಗೂ ಮಂತ್ರಿ ಮಾಡೋದಿಲ್ಲ ಆ ಮೆಮ್ರಿ ಪವರ್ ಇದ್ದವ್ರಿಗೆ ಮಾತ್ರ ಮಂತ್ರಿ ಮಾಡ್ತಾನೆ ಅನೇಕ ಸಾವಿರಾರು ಕೋಟಿ ಸರ್ದಾರುಗಳು ಮಂತ್ರಿ ರೀ ಆದ್ರೆ ಸಮಾಜ ಸೇವೆಯಿಂದ ಬಂದವರು ಮಂತ್ರಿ ಆಗ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಷ್ಟು ಕಷ್ಟಪಟ್ಟಲು ಎಷ್ಟು ಎದುರಾಳಿಗಳನ್ನು ಎದುರಿಸಿದಳು ಅನೇಕ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಉನ್ನತ ಸ್ಥಾನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಮಂತ್ರಿ ಸ್ಥಾನ ತೆಗೆದುಕೊಂಡಿದ್ದು ನಾವು ಈ ಹಿಂದೆ ಹೇಳಿದ್ವಿ ಕರ್ನಾಟಕ ರಾಜ್ಯದ ಒಮ್ಮೆ ಮುಖ್ಯಮಂತ್ರಿಯಾಗಿ ಆ ಸಿಂಹಾಸನದ ಮೇಲೆ ಅಂತ ಹೇಳಿದ್ವಿ ಆ ಭವಿಷ್ಯ ಒಂದು ನಿಜ ಆಗ್ತೈತಿ ಆದ್ರೆ ಮನೆಗೆ ಹೋದ ತಕ್ಷಣ ಸಾವಿರಾರು ಜನ ಸಾವಿರಾರು ಕಾರ್ನಿತ್ತಾವ ಎಲ್ಲರ ಜೊತೆನೂ ಮಾತಾಡಿ ಮಾತಾಡಿ ಬೆಮುತ ಹೋಗಿದ್ಲು ಅಕ್ಕ ನನಗೆ ನೋಡಿದ ತಕ್ಷಣ ಕಾಕನ ಒಳಗೆ ಬಿಡ್ರಿ ಅಂದಳು ಒಳಗೆ ಹೋದ ತಕ್ಷಣ ಒಬ್ಬ ಬಯಕು ಶ್ಲೋಪರಿ ಮಾತಾಡ್ತೀವಿ ಜನ ನೋಡಿದ್ರೆ ಪ್ರತಿಯೊಬ್ಬರ ಸಮಸ್ಯೆಗಳ ಆಗರ ಸಮಸ್ಯೆಗಳ ಮಹಾಪೂರವನ್ನೇ ತಂದು ತಲೆ ಮೇಲೆ ಹಾಕಿದರೆ ಹೆಂಗೆ ಮಂತ್ರಿಗಳು ಇವತ್ತು ಕೆಲಸ ಮಾಡಬೇಕು ಯಾವ ರೀತಿ ಎಲ್ಲರನ್ನ ಸಮಸ್ಯೆಗಳ ಬಗೆಹರಿಸಬೇಕು ಒಂದು ಬಹಳ ದಿಕ್ಕ ತೋಚಾಂಗಿಲ್ಲರಿ ಅವರ ಬಗ್ಗೆನೂ ನಾವು ವಿಚಾರ ಮಾಡಬೇಕು ಮಂತ್ರಿಗಳ ಬಗ್ಗೆನೂ ಮಂತ್ರಿಗಳು ಆದ ತಕ್ಷಣ ದೊಡ್ಡ ರಾಜ ವೈಭವದಿಂದ ಮರಿತಾರಂತ ನಾವು ಹೇಳ್ತೀವಿ ಆದರೆ ಅವರ ಕಷ್ಟಗಳನ್ನು ಸಹಿತ ನಾವು ಅರ್ಥ ಮಾಡ್ಕೋಬೇಕು ಮಂತ್ರಿಗಳ ಪರಿಸ್ಥಿತಿನೂ ಏನೈತಿ ಅಂತ ಹೇಳಿ ಈಗ ಮೂರನೇ ಸಾರಿ ಹೋಗ್ತೀನಿ ಮೂರನೇ ವ್ಯಕ್ತಿ ಕಡೆ ಅವರೇ ಬೆಳಗಾವಿ ನಗರದ ಶಾಸಕರಾದಂಥ ರಾಜು ಆಸೀಫ್ ಶೇಟ್ ಭಾಳ ದೊಡ್ಡ ಶ್ರೀಮಂತಿಕೆ ಉದ್ಯೋಗಪತಿಗಳು ಅನೇಕರಿಗೆ ಉದ್ಯೋಗದ ಅನ್ನ ನೀಡಿದಂಥ ಅನ್ನದಾತರು ಇವತ್ತು ಸಾವಿರಾರು ಜನರಿಗೆ ಉದ್ಯೋಗ ನೀಡಿದಂಥ ಇದೇ ಫೈರೋಜ್ ಶೇಟ್ ಅವರ ಸಹೋದರರಾದಂಥ ಆಸೀಫ್ ರಾಜು ಶೇಟ್ ಅವರಿಗೆ ಭೇಟಿ ಆಗ್ತೀವಿ ಅವ್ರಿಗೆ ಒಂದು ಮಾತು ಹೇಳ್ತೀವಿ ನಾವು ಹೇಳಿದ ತಕ್ಷಣ ಇಷ್ಟು ಖುಷಿ ಆಗ್ತಾರ ನೋಡಿರಿ ನಿಮಗೆ ದೇವ್ರ ಸಂಪತ್ತು ಕೊಟ್ಟಾನ ಸುಖ ಕೊಟ್ಟಾನ ಆದರೆ ನಾವೇನು ಕೇಳ್ತೇವೆ ನಿಮ್ಮ ಹತ್ರ ಬಡವರ ಕೆಲಸ ಮಾಡುವಂಥ ಶಕ್ತಿ ಕೊಳ್ರಿ ಆಸೀಪ್ ಶೇಟ್ ಅಂತ ತಕ್ಷಣ ಕೈ ಕೈ ಜೋಡಿಸ್ತಾರೆ ಅವನ್ನೆಲ್ಲ ದೃಶ್ಯಗಳು ಹಾಕಾಕತ್ತ ನೋಡ್ರಿ ಇವತ್ತು ಆರ್ ಬಿ ತಿಮ್ಮಾಪುರ್ ನೇರವಾಗಿ ಹೇಳ್ತಾರೆ ನೇರವಾಗಿ ಜನ ಬಂಧನ ಹತ್ರ ಕೆಲಸ ಮಾಡ್ಕೊಂಡು ಹೋಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಜನನಿಬಿಡದಲ್ಲಿ ಹೋದರೂ ಸಾವಿರಾರು ಜನ ಇದ್ದರೂ ಸಹಿತ ಎಲ್ಲರ ದುಃಖ ದುಮ್ಮಾನಗಳನ್ನು ಆಲಿಸಿ ಜನರಿಗೆ ಒಂದು ಸಮಾಧಾನ ಹೇಳುವಂಥ ಪರಿಸ್ಥಿತಿ ಇವತ್ತು ಶಾಸಕ ರಾಜು ಶೇಟ್ ಮಣೆಗೆ ಹೋದರೂ ಸಹಿತ ಜನಜಂಗುಳಿ ಇವೆಲ್ಲವನ್ನು ನೋಡಿದಾಗ ಇವತ್ತು ಜನನಾಯಕ ಏನು ಮಾಡಬೇಕು ಜನನಾಯಕ ಜನರಿಗೆ ಒಂದು ಅನುಕೂಲ ಆಗುವಂಥ ಕೆಲಸ ಮಾಡಬೇಕು ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಈ ಮೂರೂ ಜನ ಎಷ್ಟೊಂದು ಶ್ರಮವಹಿಸಿ ಇವತ್ತು ಕೆಲಸ ಮಾಡೋಕ್ಕ ಸಂಪೂರ್ಣ ನೋಡ್ರಿ ಹಂಗಾದ್ರೆ ನಂಬರ್ ಲೈಕ್ ಚಾನಲ್ ಶೇರ್ ಮಾಡ್ತೀರಿ ಸುದ್ದಿ ಶೇರ್ ಮಾಡ್ತೀರಿ ಮಾಡೋಣ ಸಂಪತ್ ಸುದ್ದಿ ಸುಖ ಕೊಟ್ಟಣ ಸೇವೆ ನಮಸ್ಕಾರ